ವಿಜಯಲಕ್ಷ್ಮಿಯವರು ಚಂಡಿಕಾ ಹೋಮ ಮಾಡಿದ್ರು, ಅದನ್ನು ಪ್ರಸಾದ ತಗೊಂಡೋಗಿ ಜೈಲಲ್ಲಿ ಕೊಟ್ಟರು. ಮತ್ತು ಮದ, ಅಹಂಕಾರ, ಅಜ್ಞಾನ ಬೇರೆಯವರ ಮನಸ್ಸಿನಲ್ಲಿ ದ್ವಂದ್ವಗಳು ಉಂಟಾಗ್ತವೆ. ನಮಸ್ಕಾರ ಸ್ನೇಹಿತರೆ, ಈಗ ದರ್ಶನ್ ಅವರ ಬಗ್ಗೆ ತುಂಬ ಜನ ಬೇಕಾಷ್ಟು ವೀಡಿಯೋಗಳು ಮಾಡಿದ್ದಾರೆ. ನಾನು ಒಂದು ವೀಡಿಯೋಗಳು ಮಾಡಿದ್ದೀನಿ, ಮೀಡಿಯಾದಲ್ಲೆಲ್ಲ ಬರ್ತಾ ಇರುತ್ತೆ. ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಚಂಡಿಕಾ ಹೋಮ ಮಾಡಿದ್ರು, ಅದನ್ನು ಪ್ರಸಾದ ತಗೊಂಡೋಗಿ ಜೈಲಲ್ಲಿ ಕೊಟ್ಟರು. ಮತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಪ್ರಸಾದ ತಗೊಂಡೋಗಿ ಕೊಟ್ಟರು. ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ, ಪ್ರಸಾದ ತಗೊಂಡೋಗಿ ಕೊಡ್ತಾರೆ. ಯಾಕೆಂದರೆ ಅವರಿಗೆ ಈ ಸಂಕಷ್ಟದಿಂದ ಪರಿಹಾರ ಸಿಗಬೇಕು. ಇದನ್ನು ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ಟಿ ವಿನೆಲ್ಲ ನೋಡ್ತಾ ಇರ್ತೀವಿ. ಆಗ ಕೆಲವರು ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಬೇರೆಯವರ ಮನಸ್ಸಿನಲ್ಲಿ ದ್ವಂದ್ವಗಳು ಉಂಟಾಗ್ತವೆ. ಇದೇನು? ಸೊ ನಮ್ಮ ಮನಸ್ಸು ಕಷ್ಟ ಪರಿಹಾರ ಆಗಿಬಿಟ್ರೆ ಅಲ್ಲೋಗಿ ಚಂಡಿಕಾ ಹೋಮ ಮಾಡಿದ್ರೆ, ಎಲ್ಲಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಮಾಡಿದ್ರೆ ಪರಿಹಾರ ಆಗುತ್ತಾ ಅನ್ನತಕ್ಕಂಥ ಥಾಟ್ ಬರುತ್ತೆ. ಅದನ್ನು ಕ್ಲಾರಿಟಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಆ ರೀತಿ ಪೂಜೆ ಮಾಡಿಸಿದ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ನೋಡ್ತಾರೆ. ನೋಡಪ್ಪ, ಇಲ್ಲಿ ವಾಸ್ತವ ಸತ್ಯ ನಂಬಿಕೆ ಭಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ. ನಂಬಿಕೆ ಮತ್ತು ಭಕ್ತಿಯಲ್ಲಿ ವ್ಯಾಪಾರ ಇರುವುದಿಲ್ಲ. ಉದಾಹರಣೆಗೆ ಅಲ್ಲಿ ಏನೇನು ಘಟನೆಗಳು ನಡೆದಿದೆ ಎಲ್ಲರೂ ಗೊತ್ತಿರುತ್ತೆ. ಮತ್ತು ಮದ, ಅಹಂಕಾರ, ಅಜ್ಞಾನದಿಂದ ಆ ಘಟನೆ ನಡೆದಿದೆ. ರೇಣುಕಾ ಸ್ವಾಮಿಯ ಹತ್ಯೆಯಾಗಿರೋದು, ಮತ್ತಿನಲ್ಲಿ ಮನಸ್ಸಿದ್ದಾಗ, ಮನಸ್ಸಿಗೆ ಮದವೇರಿದಾಗ, ಅಹಂಕಾರ ಜಾಸ್ತಿ ಆದಾಗ, ಅಜ್ಞಾನದಿಂದ ಆ ಸಮಸ್ಯೆ ಉಂಟಾಗಿದೆ. ಅದು ಸರಳವಾಗಿ ಬಗೆಹರಿಸುವಂತಹ ಸಮಸ್ಯೆ. ಅವನು ಕೆಟ್ಟದ್ದು ಮಾಡಿದ್ದಾನೆ, ನೆಗೆಟಿವ್ಸ್ ಬಂದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ತುಂಬ ಸಿಂಪಲಾಗಿ ಬಗೆಹರಿಸ್ಬೋದಾಯಿತು. ಯಾಕೆ ಹರಿಸಲಿಲ್ಲ ಅಂದರೆ ಬಿಕಾಸ್ ಆಫ್ ದಿಸ್. ಯಾವುದರಿಂದ? ಮತ್ತೇರಿದ ಮನಸ್ಸು, ಮದದಿಂದ, ಅಹಂಕಾರದಿಂದ, ಅಜ್ಞಾನದಿಂದ ಸಮಸ್ಯೆ ಉಂಟಾಯಿತು. ಈ ತತ್ವ ದೇವ್ರಿಗೆ ಅರ್ಥ ಆಗಲ್ವಾ? ನೀವು ಕೊಲ್ಲೂರಿಗೆ ಹೋಗ್ಬಿಟ್ಟು ಅಲ್ಲಿ ಚಂಡಿಕಾ ಹೋಮ ಮಾಡಿ ಹೋಮ ಕುಂಡಕ್ಕೆ ರೇಷ್ಮೆ ಸೀರೆ, ಹಣ್ಣು ಹಂಪಲಗಳು, ಕಾಯಿಗಳು, ಔಷಧಿ ದ್ರವ್ಯಗಳನ್ನು ಹಾಕಿ ಮಂತ್ರಗಳನ್ನು ಹೇಳಿ ದೇವಿ ಆವಾಹನೆಯಾಗಿ ದೇವಿ ಬಂದಾಗ ದೇವಿಗೆ ಸತ್ಯದ ಅರಿವಾಗುವುದಿಲ್ಲವೇ? ಕೇವಲ ಅವಳೇ ಸೃಷ್ಟಿ ಮಾಡಿದ ವಸ್ತುಗಳನ್ನು ಅವಳಿಗೆ ಅರ್ಪಿಸಿ ಈ ಸಮಸ್ಯೆದ ಬಗೆಹರಿಸು ಅಂದರೆ ಆಗ ದೇವಿ ಏನು ಮಾಡಬೇಕು? ದೇವಿ ಶುಡ್ ಬಿ ಡಿವೈಡೆಡ್ ಇಂಟು ಥೌಸಂಡ್ಸ್. ದೇವಿ ಸಾವಿರ ಭಾಗವಾಗಿ ಎಲ್ಲ ಪೊಲೀಸ್ನವ್ರ ತಲೆಗೆಲ್ಲ ಹೋಗಿ ಅಲ್ಲಿ ಚರ್ಚ್ ಸೀಟ್ನ ವೀಕ್ ಮಾಡಬೇಕು. ಜಡ್ಜ್ ತಲೆಗೆ ಹೋಗಬೇಕು, ಮತ್ತು ಸಾಕ್ಷಿದಾರರ ತಲೆಗೆ ಹೋಗಬೇಕು. ಇಷ್ಟೆಲ್ಲ ಮೂರ್ನಾಲ್ಕು ತಿಂಗಳು ಅವ್ರ ತಲೆಯಲ್ಲಿ ಇದ್ಕೊಂಡೇ ದೇವಿ ಕೆಲಸ ಮಾಡಬೇಕು. ಏನು? ಅವಳನ್ನು ಅವಳಿಗೆ ಅವಳದನ್ನು ಅರ್ಪಿಸಿ ಮಾಡಿರತಕ್ಕಂಥ ಪೂಜೆಯಿಂದ ಇದು ಸಾಧ್ಯವೇ? ಓಕೆ. ಸೊ ಇಲ್ಲಿ ಯಾಕೆ ಬರೀ ದೇವತೆಗಳನ್ನು, ಲೇಡೀಸ್ ಅಂದರೆ ಬರೀ ಹೆಣ್ಣು ದೇವರುಗಳನ್ನು ಯಾಕೆ ಇಟ್ಕೊಂಡಿದ್ದೀವಿ? ನಿಮ್ಮ ತಲೆಯಲ್ಲಿ ಶಕ್ತಿ, ಶಕ್ತಿ ದೇವತೆ. ಗಂಡಸರು ದೇವರುಗಳು ಜಾಸ್ತಿ ಪೂಜೆ ಮಾಡಿಲ್ಲ, ಅರ್ಥ ಆಯ್ತಾ? ಬರೀ ಹೆಂಗಸರು ದೇವರುಗಳನ್ನೇ ಜಾಸ್ತಿ ಮಾಡಿದ್ದಾರೆ. ಎಲ್ಲ ನಿಮ್ಮ ತಲೆಯಲ್ಲಿ ತುಂಬಿರ್ತಾರೆ. ಮೀಡಿಯಾಗಳನ್ನು ನೋಡಿ ತಲೆಯಲ್ಲಿ ತುಂಬಿಕೊಂಡು ಒದ್ದಾಡಬೇಡಿ. ವಾಸ್ತವ ಸತ್ಯ ಅರ್ಥ ಮಾಡ್ಕೊಳ್ಳಿ. ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ದರ್ಶನ್ ನಮಗೆ ಗೊತ್ತಿಲ್ಲ. ಬಟ್ಟು ನಮ್ಮ ತಿಳುವಳಿಕೆ ಮಟ್ಟದಲ್ಲಿ ನಾವು ಮಾತಾಡುವುದಾದರೆ ಸಾಕ್ಷಿ ಇಲ್ಲದೆ ಯಾವುದೇ ಶಿಕ್ಷೆ ಆಗುವುದಿಲ್ಲ. ಅರ್ಥ ಆಗ್ತಿದೆಯಾ? ಬಟ್ ಇನ್ ಜನ್ರಲಾಗಿ ಹೇಳಬೇಕು ಅಂದರೆ ಒಂದು ತಪ್ಪಂತೂ ಮಾಡಿರೋದಂತೂ ಗೊತ್ತು, ಇಲ್ಲದರೆ ಅಂಥ ಶಕ್ತಿವಂತರನ್ನು ಜೈಲಿಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ತಪ್ಪಂತೂ ಖಂಡಿತ ಮಾಡಿದ್ದಾರೆ. ನಾವು ಈ ತಪ್ಪಿಗೆ ಕೇವಲ ಪ್ರಾರ್ಥನೆ ಭಕ್ತಿ ದೇವರು ಕ್ಷಮಿಸುವುದಿಲ್ಲ. ಯಾಕೆಂದರೆ ಅವನು ಸತ್ತನೂ ಭಗವಂತನ ಸೃಷ್ಟಿಯೇ, ಈ ಕೊಲೆ ಮಾಡಿದವನು ಭಗವಂತನ ಸೃಷ್ಟಿಯೇ. ನಿಯಮಾನುಸಾರ ಒಂದು ನಿಯಮ ಮಾಡಿರ್ತಾರೆ, ಪ್ರಕೃತಿಯಲ್ಲಿ ಒಂದು ನಿಯಮ ಇರುತ್ತೆ, ಅದನ್ನು ಮೀರೋಕ್ಕಾಗೋದಿಲ್ಲ. ಯಾವುದು ನಿಯಮ? ಬೆಂಕಿಯನ್ನು ಹೇಗೆ ಉಪಯೋಗಿಸಬೇಕು ಎನ್ನುವುದು ನಿಯಮ. ನೀನು ಬೆಂಕಿ ಕೈ ಇಟ್ಬಿಟ್ರೆ ಸುಡುತ್ತೆ. ಸೊ ನೀನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಸುಟ್ಟಿರೋ ಗಾಯ ವಾಸಿ ಆಗೋದಿಲ್ಲ. ಯಾಕೆಂದ್ರೆ ನೀನು ಬೆಂಕಿ ಕೈ ಇಡೋಂದ್ರೆ ಯಾರು?
ಅರ್ಥ ಆಗ್ತದೆ. ನೀರಿಗೆ ಬಿದ್ದಾಗ ನೀರಿನ ಧರ್ಮ ಏನು ಕಳ್ಕೊಂಡು ಹೋಗ್ತಾ ಇರುತ್ತೆ. ಈಜೋ ಕಲೆ ಕಲ್ತಿರ್ಬೇಕು, ಮತ್ತು ನೀರಿನ ಫೋರ್ಸ್ ಎಷ್ಟಿದೆ ಗೊತ್ತಾಗಬೇಕು, ನೀರು ಶಾಂತವಾಗಿದೆ ಅದನ್ನು ನೋಡಬೇಕು, ನೀನು ದೂಕ್ಬೇಕಾ ಈಜಬೇಕಾ ಯಾತಕ್ಕೆ ಬೀಳ್ತಾ ಇದೆ ಅನ್ನೋದನ್ನು ನೋಡಬೇಕು ಅಲ್ವಾ. ಸೊ ಪ್ರಕೃತಿಯ ಧರ್ಮವನ್ನು ಮೀರಿ ಯಾರೂ ಹೋಗೋದಿಲ್ಲ, ಎಲ್ಲವೂ ಧರ್ಮಾನುಸಾರ ಪ್ರಕೃತಿಯ ನಿಯಮಾನುಸಾರವೇ ನಡೆಯುತ್ತದೆ. ಇದರ ಮಧ್ಯೆ ದೇವರು ಇಂಟರ್ಫಿಯರ್ ಆಗೋದಿಲ್ಲ. ನೀನು ಎಷ್ಟೇ ಪೂಜೆ ಪುನಸ್ಕಾರ ಹೋಮ ಅವನ ಮಾಡಿಕೊಂಡು ಊಟ ಮಾಡದೆ ಇದ್ಬಿಡು ಒಂದು ತಿಂಗಳು ನೋಡೋಣ, ನಾರ್ಮಲಾಗಿರ್ತೀಯಾ ಇಲ್ಲ, ನೀವು ಈಗ ಹಾಕ್ತಾ ಹೋಗ್ತೀಯಾ, ಹತ್ತದಿಂದಲೇ ಸತ್ತೋಗ್ತೀಯ, ನೀರು ಕುಡಿದೇ ಇದ್ಬಿಡು, ನಿನ್ನ ಪೂಜೆ ಪುನಸ್ಕಾರ ಮಾಡ್ಕೊಂಡು ಗಾಳಿ ತಗೊಳ್ಳದೇ ಇದ್ಬಿಡು, ಇದಕ್ಕೆ ಸಾಧ್ಯವೇ ಇಲ್ಲ. ನಾನು ಯಾವಾಗಲೂ ಜೋಕ್ ಮಾಡ್ತಾ ಇರ್ತೀನಿ, ಅದರ ಒಳ ಅರ್ಥ ಇದೆ. ಕೇವಲ 5 ನಿಮಿಷ ಗೂಗು ಬಾಯಿ ಮುಚ್ಕೊಂಡ್ಬಿಟ್ರೆ ನೀನು ಏನು ಅಲ್ಲ, ಶಕ್ತಿ ಎಲ್ಲ ಕಡೆ ಇದೆ, ಅದನ್ನೇ ಭಗವಂತ ಸರ್ವವ್ಯಾಪಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಅದಕ್ಕೇ, ಕರೆ ಹೆಣ್ಮಕ್ಳು ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರಾ, ಆ ಟಿವಿನಲ್ಲಿ ನೋಡಿ ಅವ್ರು ಮಾಡೋ ಪೂಜೆಗಳೆಲ್ಲ ನೋಡಿ ನೀವು ನಿಮ್ಮ ಮನೆಯಲ್ಲಿ ಬರತಕ್ಕಂಥ ಸಮಸ್ಯೆಗಳಿಗೆ ಅದೇ ಪರಿಹಾರ ಅನ್ಕೊಂಬೇಡಿ. ಮನೆಯಲ್ಲಿ ಪೂಜೆ ಮಾಡಿ, ಧ್ಯಾನ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ಅದು ನಿಮ್ಮ ನಂಬಿಕೆ, ಮನಸ್ಸಿಗೆ ನೆಮ್ಮದಿ ಸಿಕ್ಕರೆ ಮಾತ್ರ ದೇವಸ್ಥಾನಕ್ಕೆ ಹೋಗಿ. ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಲಿಲ್ಲ ಅಂದರೆ ಆ ದೇವಸ್ಥಾನವೂ ಬೇಕಾಗಿಲ್ಲ, ಯಾವ ಪೂಜೆ ಪುನಸ್ಕಾರವೂ ಬೇಕಾಗಿಲ್ಲ. ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿ ಭಗವಂತನಿರ್ತಾನೆ, ಎಲ್ಲಿ ಮನಸ್ಸು ಖಾಲಿಯಾಗಿರುತ್ತೋ ಅಲ್ಲಿಯ ಭಕ್ತಿಯ ಭಾವ ಬರುತ್ತೆ, ಭಗವಂತ ನೆಲೆಸ್ತಾನೆ. ನೆನ್ಪಿಟ್ಕೊಳ್ಳಿ, ಮೀಡಿಯಾ ನೋಡಿ ಮೋಸ ಹೋಗಬೇಡಿ, ದೇವರು ಆಗಲ್ಲ, ಅವನದನ್ನು ಅವನಿಗೆ ಕೊಟ್ಟು ಬೇಡುವ ವ್ಯಾಪಾರ ಪೂಜೆ ಅಲ್ಲ, ಅದೆಲ್ಲ ಕೇವಲ ಮನೋವಿಕಲ್ಪಗಳು, ಮೌಢ್ಯಗಳು, ಬೇರೆಯವರು ಭಯಗಳನ್ನು ತುಂಬಿರ್ತಾರೆ. ಪಾಪ ಈಗ ಅವರೇ ವಿಜಯಲಕ್ಷ್ಮಿಯವರಿಗೆ ಎಲ್ಲೋದು ನನ್ನ ಗಂಡ ಹೊರಗಡೆ ಬರಬೇಕು ಅಂತ ಭಯ ಇರುತ್ತೆ, ಆ ಭಯಕ್ಕೋಸ್ಕರ ಯಾರು ಏನು ಹೇಳ್ತಾರೋ ಎಲ್ಲ ಪೂಜೆ ಮಾಡ್ತಾರೆ. ಮಾಡಲಿ ಪಾಪ, ಇದೇ ಮಾಡ್ತಾರೆ ಕೊಡ್ತಾರೆ, ಇಲ್ದಿರೋರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸತ್ಯ ನೆನಪಿಟ್ಕೊಳ್ಳಿ, ನೀವು ಕೊಟ್ರೇ ಕೊಡ್ತಾನೆ ಅನ್ನೋನು ದೇವರ ಅಲ್ಲ. ಸತ್ಯ ಅರ್ಥ ಮಾಡಿಕೊಂಡು ಏನನ್ನು ಕೊಡ್ತಾನೋ ಅವನು ದೇವರು. ನಿನಗೇನು ಸಿಗಬೇಕೋ ಸಿಕ್ಕೇ ಸಿಗುತ್ತೆ, ಅದು ನಿನ್ನ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ನೆನ್ಪಿಟ್ಕೊಳ್ಳಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.